ಕಾಂಗ್ರೆಸ್ ಪರವಾಗಿ ಅವರಿಂದ ಏನು ಮೊಬೈಲ್ ನಾವು ಬೇಕಾದಾಗ ಸಾರಪ್ಪ ಮಾಡಿದ್ದೇವೆ. ಯಾವುದು ಸರ್ ಕ್ಯಾಮ್ರಾ ಸರ್ ಸರ್ ಕ್ಯಾಮ್ರಾ ಸರ್ ಚಂದ್ರ ಅವರೆಲ್ಲ ತನಿಖೆ ಮಾಡಿದ್ರು, ಅವರೇ ನಮ್ಮ ದಾರಿ ಹಾಕೊಂಡಿದ್ದಾರೆ. ಅದೇ ದಾರಿ ನಾವು ಕೆಲಸ ಮಾಡಿದ್ದೇವೆ. ಹೊಸ ದಾರಿ ನಾವೇನು ಬೇಕಾಗಿಲ್ಲ. ಅವ್ರು ಯಾವ ರೀತಿ ತನಿಖೆ ಮಾಡಿದ್ರು ಅಂತ ನಮ್ಗೆ ಗೊತ್ತಿದೆ. ಸಂತೋಷ್ ಪಾಟೀಲ್ದು ಈಗ ಮೊನ್ನೆ ಪಾಪ ಹೆಣ್ಮಗಳು ಬಂದು ಏರ್ಪೋರ್ಟಲ್ಲಿ ನನ್ನ ಚೀಫ್ ಮಿನಿಸ್ಟರ್ ನಮಗೆ ನ್ಯಾಯ ಒದಗಿಸಬೇಕು ಅಂತ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ರು ಬೆಳಗಾಮಲ್ಲಿ. ಸೊ ಅವರೇ ಮಾಡೋಕ್ಕಿಂತ ಮುಂಚಿತವಾಗೆ ತನಿಖೆ ಮಾಡೋಕ್ಕಿಂತ ಮುಂಚಿತವಾಗೆ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟ್ರು ಮತ್ತು ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ಇದು ಭಾಳ ದೋಷಮುಕ್ತರಾಗಿ ಬರ್ತಾರೆ ಅಂಥೇಳಿ ಅವರೇ ಲೀಡ್ ಕೊಟ್ಬಿಟ್ರು. ಯಾಕೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಸೊ ಅವರೆಲ್ಲ ನಮಗೆ ಕೆಲವು ಪಾಠ ಹೇಳ್ಕೊಟ್ಟಿದ್ದಾರೆ. ಬಟ್ ನಾವು ಆ ಕೆಲಸ ಮಾಡಿಕೊಡೋದು. ನಾವು ಕಾನೂನು ಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ನಾವು ಅದನ್ನು ನೇಮಕ ಮಾಡಿದ್ದೀವಿ. ನಮಗೆ ನ್ಯಾಯ ಸಮಾಜ ಏನು ಜನ ಒಪ್ಪಿದೆ ಏನು ಯಾರು ಕೇಳ್ಕೊಂಡಿದೆ ಅಂತ ನಾವು ಮಾಡಿಸ್ತಾ ಇದ್ದೀವಿ. ಯಾಕೆ ಅಷ್ಟು ಭಯ? ಯಾಕೆ ನಿಮಗೆ ವೆನ್ ಯು ಆರ್ ಕ್ಲೀನ್ ಯಾಕೆ ಭಯ? ಈಗ ನಾವೆಲ್ಲ ಅನುಭವಿಸ್ತಾ ಇಲ್ವಾ? ನಮ್ಮಲ್ಲೆಲ್ಲ ಮಾಡಿಲ್ವಾ? ಸುಳ್ಳು ಆರೋಪಗಳನ್ನೆಲ್ಲ ನಮ್ಮಲ್ಲೆಲ್ಲ ಮಾಡಿಬಿಟ್ಟು ನಮ್ಮನ್ನೆಲ್ಲ ಕಳಿಸ್ತೀವಿ ಅಲ್ವ? ಇನ್ನ ತೆಗಿಬೇಕಾ? 79 ABದು ಎಷ್ಟು ಕೇಸ್ ಇತ್ತು? ಎಷ್ಟು ಕೇಸು ಗೌರ್ಮೆಂಟು ವಶ ತಗೋಬೇಕಾಗಿತ್ತು? ಎಷ್ಟು ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಗೌರ್ಮೆಂಟ್ಗೆ ಬರಬೇಕಾಗಿತ್ತು? ಬೆಂಗಳೂರು ಸುತ್ತಮುತ್ತಲು ಏನಾದ್ರು ಪಟ್ಟಿ ಏನಾದ್ರು ಹೇಳಲ್ಲ ನಾನು.